ನಮಸ್ಕಾರ, ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀ ರೋಗ ತಜ್ಞರು ಮತ್ತೆ ಲೈಂಗಿಕ ತಜ್ಞರು. ತುಂಬಾ ಜನ ಕೇಳ್ತಾರೆ, ನಾವು ಒಂದೇ ರೀತಿಯಾಗಿ ಸಂಭೋಗ ಕ್ರಿಯೆ ನಡೆಸ್ತಾ ಇರ್ತೀವಿ, ಬೇರೆ ಸಂಭೋಗಾಸನಗಳನ್ನ ಮಾಡಿದ್ರೆ ಅದರಿಂದ ಏನಾದ್ರೂ ತೊಂದರೆ ಆಗತ್ತಾ ಡಾಕ್ಟ್ರೆ, ಅದರಿಂದ ಏನಾದ್ರೂ ನಮ್ಗೆ ಸಮಸ್ಯೆ ಆಗತ್ತಾ ಅಂತ ಬಹಳಷ್ಟು ಜನರಲ್ಲಿ ಈ ಪ್ರಶ್ನೆಗಳಿದೆ. ಇಷ್ಟೋ ಸಲ ಈ ಕಾಮಸೂತ್ರದಲ್ಲಿ ಎಷ್ಟೊಂದು ಭಂಗಿಗಳನ್ನ ಅಥವಾ ಬೇರೆ ಬೇರೆ ಆಸನಗಳನ್ನ, ಲೈಂಗಿಕ ಆಸನ ಅಥವಾ ಸಂಭೋಗಾಸನಗಳನ್ನ ತಿಳಿಸ್ಕೊಟ್ಟಿದಾರಲ್ಲ, ಇದನ್ನ ಜನಸಾಮಾನ್ಯರೆಲ್ಲ ಮಾಡೋದಕ್ಕಾಗತ್ತಾ ಡಾಕ್ಟ್ರೆ ಅಂತ ಹೇಳ್ತಾರೆ. ಕೆಲವು ಸಂಭೋಗಾಸನಗಳು ಸಹಜವಾಗಿಯೇ ಮೊದಲು ಮೊದಲು ಪ್ರಾರಂಭವಾದಾಗ ಪ್ರಾರಂಭ ಮಾಡುವಂತ ಮಿಷನರಿ ಪೊಸಿಷನ್, ಅಂದ್ರೆ ಗಂಡು ಮೇಲೆ ಇರುವಂತ ಹೆಣ್ಣು ಕೆಳಗಡೆ ಇರುವಂತ ಸಂಭೋಗಾಸನ ಬಹಳ ಸಾಮಾನ್ಯವಾಗಿ ಎಲ್ಲ ಜನಸಾಮಾನ್ಯರು ಅನುಸರಿಸುವಂತದ್ದು. ಮತ್ತೆ ಕಾಮಸೂತ್ರದಲ್ಲಿ ಹೇಳಿರೋ ಎಲ್ಲ ಸಂಭೋಗಾಸನಗಳನ್ನು ಪ್ರತಿಯೊಬ್ಬರು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಚಿಕಿತ್ಸಾ ರೂಪವಾಗಿ ಕೆಲವು ಸಂಭೋಗಾಸನಗಳನ್ನ ಬದಲಾಯಿಸೋದಕ್ಕೆ ತಿಳಿಸ್ಕೊಡ್ತೀವಿ. ಎಷ್ಟೋ ಸಲ ಕೆಲವರಿಗೆ ಕೆಲವು ನ್ಯೂನತೆಗಳಿರ್ಬೋದು, ಕಾಲಿನ ನ್ಯೂನತೆ ಅಥವಾ ಬೆನ್ನು ನೋವಿರ್ಬೋದು ಅಥವಾ ಬೇರೆ ಒಂದು ಶಸ್ತ್ರಚಿಕಿತ್ಸೆ ಆಗಿ ಕೆಲವು ನೋವುಗಳು ಆಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಅವರು ಸಂಭೋಗಾಸನಗಳನ್ನ ಬದಲಾವಣೆ ಮಾಡಿ ಅವರಿಗೆ ಬೆನ್ನು ನೋವು, ಕಾಲು ನೋವು ಬರದೇ ಇರೋ ತರ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಗರ್ಭಧಾರಣೆಯ ಸಮಯದಲ್ಲಿ ಯಾವ ರೀತಿ ಸಂಭೋಗಾಸನಗಳನ್ನ ಅವರು ಬದಲಾವಣೆ ಮಾಡ್ಕೋಬಹುದು, ಯೋನಿ ಒಳಗೆ ಹೆಚ್ಚಿನ ಒತ್ತಡ ಅಥವಾ ಹೊಟ್ಟೆ ಮೇಲೆ ಒತ್ತಡನ ಯಾವ ರೀತಿ ಅವರು ತಡೆಗಟ್ಟಬಹುದು, ಇದನ್ನು ಕೂಡ ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಸ್ತ್ರೀಯೆಗೆ ಅವರ ಒಂದು ಉತ್ಕೃಷ್ಟ ಸ್ಥಿತಿ ಅಥವಾ ಅದನ್ನ ಕ್ಲೈಮ್ಯಾಕ್ಸ್ ಅಂತ, ಆರ್ಗ್ಯಾಸಮ್ ಅಂತ ಹೇಳೋದನ್ನ ತಲುಪಕ್ ಸಾಧ್ಯವಾಗಿಲ್ಲದೆ ಇದ್ದಾಗ ಯಾವ ರೀತಿ ಕೆಲವು ಸಂಭೋಗಾಸನಗಳ ಬದಲಾವಣೆಯಿಂದ ಅವರ ಜನನಾಂಗ ಉದ್ರೇಕ ಒಳ್ಳೆ ರೀತಿಯಲ್ಲಿ ಆಗಿ ಅವರಿಗೆ ತೃಪ್ತಿ ಭಾವನೆ ತಲುಪೋದಕ್ ಸಾಧ್ಯವಾಗತ್ತೆ ಅಂತ ಅದನ್ನ ತಿಳಿಸ್ಕೊಡೋದಕ್ ಸಾಧ್ಯ ಆಗತ್ತೆ. ಈ ರೀತಿ ನಾನಾ ರೀತಿಯ ಸಂಭೋಗಾಸನಗಳು ಲಭ್ಯ ಇದೆ, ಅದನ್ನ ಅವರಿಗೆ ಅನುಗುಣವಾಗಿ ಅಥವಾ ಅವರಿಗೆ ಯಾವ ರೀತಿ ಸಾಧ್ಯವೋ, ಗಂಡು ಹೆಣ್ಣು ಬೇರೆ ವಿವಿಧತೆ ಅದರೊಳಗೆ ಒಂದೇ ರೀತಿಯಾಗಿ ಏಕತಾನತೆ ಇದ್ದಾಗ ಅವರಲ್ಲಿ ಅದಕ್ಕೆ ಒಂದು ಸಂಭೋಗಾಸನದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಬೋದು. ಹಾಗಾಗಿ ಬೇರೆ ಬೇರೆ ಸಮಯಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಜಾಗಗಳಲ್ಲಿ ಯಾವ ರೀತಿ ಅವರು ಬದಲಾವಣೆ ಮಾಡಿಕೊಂಡು ಹೆಣ್ಣು ಮೇಲಿರೋಂತ ಸಂಭೋಗಾಸನ ಇರ್ಬೋದು, ಪಕ್ಕದಲ್ಲಿ ಮಲಗಿರುವಂತ ಸಂಬೋಧನ ಆಗಿರೋ ಸಂಭೋಗಾಸನ ಇರ್ಬೋದು, ಸ್ಪೂನ್ ಶೇಪ್ಡ್ ಅನ್ನೋ ತರ ಸಂಭೋಗಾಸನ, ಕೂತ್ಕೊಳ್ಳೋದಾಗ್ಲಿ ನಿಂತ್ಕೊಳ್ಳೋದಾಗ್ಲಿ, ಇದೆಲ್ಲ ರೀತಿ ಹಲವು ವಿಧದ ಸಂಭೋಗಾಸನಗಳನ್ನ ಟ್ರಯಲ್ ಎರರ್ ಮೆಥಡ್ ಅಲ್ಲಿ ಗಂಡು ಹೆಣ್ಣು ತಮ್ಮ ತೃಪ್ತಿಗೋಸ್ಕರವಾಗಿ ಬದಲಾವಣೆ ಮಾಡಿಕೊಂಡು ಇದನ್ನ ಪ್ರಯೋಗ ರೀತಿನಲ್ಲಿ ಕೂಡ ಮಾಡಿದ್ರೆ ಅವರಿಗೆ ಒಂದು ಸುಖ ಸಿಗೋದಾಗ್ಲಿ ಅಥವಾ ತೃಪ್ತಿ ಭಾವನೆ ಹೆಚ್ಚಿಸೋದಕ್ಕೆ ಸಾಧ್ಯವಾಗತ್ತೆ. ಯಾವುದಾದ್ರೂ ಒಂದು ಕಾಯಿಲೆ ತೊಂದರೆಗಳಿದ್ದಾಗ ವೈದ್ಯರಲ್ಲಿಗೆ ಬಂದು ಸಂಭೋಗ ಮಾಡೋದಕ್ಕೆ ಕಷ್ಟವಾಗ್ತಾ ಇದ್ರೆ ಅವರ ಹತ್ರ ವೈದ್ಯರ ಹತ್ರ ಬಂದು ಆಪ್ತ ಸಮಾಲೋಚನೆ ಮಾಡಿಕೊಂಡಾಗ ವೈದ್ಯರು ಖಂಡಿತ ಅದ್ರ ಬಗ್ಗೆ ಲೈಂಗಿಕ ತಜ್ಞರು ತಿಳಿಸ್ಕೊಡ್ತಾರೆ. ಇದನ್ನ ತಿಳುವಳಿಕೆ ಇಟ್ಕೊಳ್ಳೋದ್ರೊಳಗೆ ಯಾವುದೇ ತಪ್ಪಿಲ್ಲ, ಮತ್ತೆ ಪ್ರಯೋಗ ಮಾಡೋದ್ರೊಳಗೆ ಗಂಡು ಹೆಣ್ಣಿನ ಮಧ್ಯ ಅದು ಯಾವ ತಪ್ಪು ಅಲ್ಲ. ಹಾಗಾಗಿ ನಿಮ್ಮ ಲೈಂಗಿಕ ಜೀವನದ ತೃಪ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ವಿವಿಧ ಸಂಭೋಗಾಸನಗಳ ಪ್ರಯೋಗನ ಮಾಡ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾರೆ.